ನಮಸ್ಕಾರ ಸ್ನೇಹಿತರೆ, ವಿಡಿಯೋವನ್ನ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ವಿಳ್ಳೆದೆಲೆಯಲ್ಲಿ ಈ ರೀತಿ ಒಂದು ಚಿತ್ರವನ್ನ ಬಿಡಿಸ್ಕೊಂಡು ನೀವು ಇಷ್ಟಪಟ್ಟವರನ್ನ ಹೇಗೆ ವಶೀಕರಣ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ ನೋಡಿ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ. ಆ ನಂಬರ್ಗೆ ಈಗಲೇ ಕಾಲ್ ಮಾಡಿ ಸ್ನೇಹಿತರೆ. ಅವರು ನಿಮಗೆ ನೀವು ಇಷ್ಟಪಟ್ಟಂತ ಯಾವುದೇ ಆಂಟಿ ಆಗಿರಲಿ ಅಥವಾ ಹುಡುಗಿನೇ ಆಗಿರಲಿ, ಸ್ನೇಹಿತರೆ ಅವರೇ ಬಂದು ಹುಚ್ಚರಂತೆ ಪ್ರೀತಿ ಮಾಡಬೇಕು, ಅವರೇ ಬಂದು ಮೇಲೆ ಬೀಳಬೇಕು ಸ್ನೇಹಿತರೆ. ಸೊ ಅದು ಹುಡುಗಿನೇ ಆಗಿರಲಿ, ಆಂಟಿನೇ ಆಗಿರಲಿ, ಅಥವಾ ನಿಮ್ಮ ಹೆಂಡತಿನೇ ಆಗಿರಲಿ ಸ್ನೇಹಿತರೆ, ಜಗಳ ಮಾಡಿ ದೂರ ಆಗಿದ್ರು ಸಹಿತ ನಿಮ್ಮ ಹತ್ತಿರ ಮಾಗುವಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಎಷ್ಟೋ ಜನರು ಮಾಡ್ಕೊಂಡಿದ್ದಾರೆ. ಒಮ್ಮೆ ಕಾಲ್ ಮಾಡಿ ನೀವು ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ. ಸ್ನೇಹಿತರೆ, ನೀವು ಇಷ್ಟಪಟ್ಟ ಯಾವುದೇ ಸ್ತ್ರೀ ಆಗಿರಲಿ ಪುರುಷರಾಗಿರಲಿ, ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ವಶೀಕರಣ ಮಾಡಿಕೊಡ್ತಾರೆ. ನಂಬರ್ ಒನ್ ಗುರುಜಿ ಇವರು ವಶೀಕರಣದಲ್ಲಿ ಸ್ಪೆಷಲಿಸ್ಟ್. ಹಾಗಾಗಿ ಇವರೊಂದಿಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಸತಿಪತಿ ಕಲಹ, ಕೋರ್ಟ್ ಕೇಸ್ ಇತ್ಯಾದಿ ಅನೇಕ ಸಮಸ್ಯೆಗಳಿರ್ತವೆ. ಅಂಥ ಸಮಸ್ಯೆಗಳೊಂದಿಗೆ ನಮ್ಮ ಗುರುಜಿಯವರ ನಂಬರ್ ಕೊಟ್ಟಿದ್ದೇವೆ. ಪರ್ಸ್ನಲ್ ಆಗಿ ಮಾತನಾಡಿ ನಿಮ್ಮ ಪರಿಹಾರ ಕಂಡುಕೊಳ್ಳಿ. ಯಾವುದೇ ಗುರುಜಿ ಹತ್ತಿರ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ನಂಬಿಕೆ ಇಟ್ಟು ನಮ್ಮ ಗುರುಗಳೊಂದಿಗೆ ಕಾಲ್ ಮಾಡಿ ಒಂದೇ ಕಾಲು ನಿಮಗೆ ಪರಿಹಾರ ಶತಸಿದ್ಧ. ಓಕೆ ಸ್ನೇಹಿತರೆ, ಈ ತಂತ್ರವನ್ನ ಮಾಡಲು ಈ ರೀತಿ ಒಂದು ವಿಳ್ಳೆದೆಲೆ ಬೇಕು. ಆ ವಿಳ್ಳೆದೆಲೆಯಲ್ಲಿ ಈ ರೀತಿ ಒಂದು ಹುಡುಗಿಯ ಚಿತ್ರವನ್ನ ಬಿಡಿಸ್ಕೊಳ್ಳಿ ಸ್ನೇಹಿತರೆ. ಆ ಬಿಡಿಸ್ಕೊಂಡಂತ ಚಿತ್ರವನ್ನ ನೀವು ಮನೆ ದೇವರ ಮುಂದೆ ಕೂತ್ಕೊಂಡು ಈ ಕಾರ್ಯವನ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಅದಕ್ಕೆ ಅರಿಶಿಣವನ್ನ ಹಾಕಿ, ಸ್ವಲ್ಪ ನೀವು ಇಷ್ಟಪಟ್ಟಂತ ಯಾವುದೇ ದೇವರಾಗಿರಲಿ ಸ್ನೇಹಿತರೆ, ಅವ್ರ ದೇವರ ಮುಂದೆ ಕೂತ್ಕೊಂಡು ಈ ರೀತಿ ಕುಂಕುಮವನ್ನ ಹಾಕಿ ಸ್ನೇಹಿತರೆ ವಶೀಕರಣ ಮಾಡ್ಕೊಳ್ಬೇಕು. ಇದು ಒಳ್ಳೆ ಉದ್ದೇಶಕ್ಕಾಗಿ ಮಾಡಿದ್ರೆ ಮಾತ್ರ ಸಫಲ ಆಗುತ್ತೆ ಸ್ನೇಹಿತರೆ. ಈ ರೀತಿ ಒಂದು ತಂತ್ರವನ್ನ ಮಾಡಬೇಕಾಗುತ್ತೆ. ಒಂದು ಮಂತ್ರವನ್ನ ಹೇಳ್ತೀನಿ ನೋಡಿ. ಓಂ ಕಾಮುಕ್ ಸಂ ಸಮ್ಮೋಹಿನಿ ಫಟ್ ಸ್ವಾಹ ಅನ್ನುವ ಮಂತ್ರವನ್ನು ನೀವು ಪಠನೆ ಮಾಡಿ ಶ್ರದ್ಧೆಯಿಂದ ಮಾಡಿದ್ದೆ ಆದಲ್ಲಿ ಸ್ನೇಹಿತರೆ ನಿಮ್ಮ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ಇದು ಆಗೋದಿಲ್ಲ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರು ನಿಮ್ಗೆ ಮಾಡಿ ಕೊಡುತ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಎಷ್ಟೋ ಜನರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿ ಆದಮೇಲೆ ಈ ಬಿಳೆದೆಲೆಯನ್ನ ಅರಿಯುವ ನೀರಿನಲ್ಲಿ ಬಿಟ್ಬಿಡಿ. ಬಿಟ್ಬಿಟ್ಟು ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ.